ಅದಕ್ಕೆ ಗೌರವವಾಗಿ ರಿಪ್ಲೈ ಕೂಡ ಕೊಟ್ಟಿದ್ದಾರೆ. ಬಟ್ ನೀವು ಫಸ್ಟು ನಿಮ್ಮ ಮಖದಲ್ಲಿ ಕೊಳಕಿದೆಯಲ್ಲ, ನಿಮ್ಮ ತಟ್ಟೆಯಲ್ಲಿ ಹೆಗಣ ಇದೆಯಲ್ಲ, ಆ ಹೆಗಣನ ಫಸ್ಟು ಕ್ಲೀನ್ ಮಾಡ್ಕೊಳ್ಳಿ. ಈಗ ಹೋಮ್ ಮಿನಿಸ್ಟ್ರು ನಾನು, ಅದು ಯಾರು ನೋಟಿಸ್ ಕೊಟ್ಟಿದ್ದಾರೆ, ಆ ನೋಟಿಸ್ ಕೊಟ್ಟಿರೋರು ಹೋಮ್ ಮಿನಿಸ್ಟ್ರಿಗೆ ಫಸ್ಟ್ ನೋಟಿಸ್ ಕೊಡಬೇಕು. ಸದನದಲ್ಲಿ ಸರ್ಕಾರದ ಪರವಾಗಿ ಪ್ರಶ್ನೆ ಕೇಳಿದಾಗ ಏನೂ ಆಗಿಲ್ಲ ಅಂತ ಹೇಳಿದ್ರು. ಏನೂ ಆಗಿಲ್ಲ ಅಂತ ಹೇಳಿದ್ರು. ಐದು ಸತಿ ಏನೂ ಆಗಿಲ್ಲ, ಏನೂ ಆಗಿಲ್ಲ, ಏನೂ ಆಗಿಲ್ಲ ಅಂತ ಹೇಳಿದ್ರು. ಏನೂ ಆಗಿಲ್ಲ ಅಂದವ್ರನ್ನ ಯಾಕೆ ಜೈಲ್ಗೆ ಹಾಕ್ತಾಯಿದ್ದೀರಿ, ಯಾಕೆ ಎಫ್ಐಆರ್ ಹಾಕ್ತಾಯಿದ್ದೀರಿ, ಯಾಕೆ ಇಲ್ಲಿವರೆಗೂ ಯಾರ್ಯಾರಿಗೆ ನೋಟಿಸ್ ಕೊಟ್ಟಿದ್ದೀರಿ, ಏನೇನು ಉತ್ತರ ಕೊಟ್ಟರು, ಯಾರು ಯಾರನ್ನ ಬಿಟ್ಟು ವಾಪಸ್ ಕಳಿಸಿದ್ದೀರಿ, ಯಾವ ಎಕ್ಸಾಮಿನೇಷನ್ ಹಾಲ್ ಅವ್ರನ್ನ ಹಿಡಿದಿದ್ದೀರಿ. ಈಗ ಬೇರೆ ಬೇರೆ ಸ್ಕ್ಯಾಂಡಲ್ಸ್ ಎಲ್ಲ ಇದೆ. ಎಜುಕೇಷನ್ ಡಿಪಾರ್ಟ್ಮೆಂಟು ನಮ್ಮ ಮಲ್ಲೇಶ್ವರಮಲ್ಲಿ ಎಫ್ಐಆರ್ ಆಗಿದೆ, ಪಿ ಡಬ್ಲ್ಯೂ ಡಿದು ಬೈಲಿಗೆ ಬಂದಿದೆ, ಇವತ್ತು ಕೆಲವು ಪೇಪರ್ ಎಫ್ ಡಿ ಎದು ಬೈಚಿಗೆ ಬಂದಿದೆ. ಇವೆಲ್ಲ ಬಂದಿದ್ದಾಗ ಯಾರನ್ನ ಕರ್ಕೊಂಡೋಗಿ ಏನೇನು ಮಾಡಿದ್ರಿ ಅಂತ ಇಲ್ಲಿವರೆಗೂ ನೀವು ಪಬ್ಲಿಕ್ಗೆ ಅದನ್ನೆಲ್ಲ ನೀವು ಬಿಡುಗಡೆ ಮಾಡಿಲ್ಲ. ಯಾರಿಗೆ ಮಾರ್ಕ್ ನಂಬರ್ 1 ಏನು ಹೇಳ್ದ, 2 ಹೇಳ್ದ, 3 ಏನು ಹೇಳ್ದ, ಹೆಂಗಾಯ್ತು ಏನಾಯಿತು ಅಂತ ಅದೆಲ್ಲ ಭಾಳ ಗೌಪ್ಯಾಗಿ ಇಡ್ತಾಯಿದ್ರಿ. ಭಾಳ ಸೀಕ್ರೆಟ್ ಇದು, ಹಾಂ ಇಡ್ತಾಯಿದ್ದೀರಿ. ಇದು ನಾವೇನು ಹೇಳ್ದೋ, ಪ್ರಿಯಾಂಕಾ ಏನು ಹೇಳಿದ್ರು, ಅವೆಲ್ಲ ಪಬ್ಲಿಕ್ ಡೊಮೇನಲ್ಲೇ ಇದೆ. ಅವತ್ತು ಬೆಳಗ್ಗೆನೆ ಏನೇನು ಕ್ಲಿಪ್ಪಿಂಗ್ಸ್ ಕೇಳಿದ್ದೀರಿ, ಅವೆಲ್ಲ ವಿಜುವಲ್ ಕೇಳಿದ್ದೀರಿ, ಅವೆಲ್ಲ ಪೇಪರ್ಲೇ ಬಂದಿದೆ. ನಿಮ್ಗೆ ಯಾಕೆ ಏನೋ ನೋಟಿಸ್ ಕೊಟ್ಟಿಲ್ಲ? ನೀವು ಸ್ಪೋಕ್ಸ್ಮನ್ ಇದ್ದಂಗಲ್ವಾ, ದೇಶಕ್ಕೆ ಸ್ಪೋಕ್ಸ್ಮನ್ ನೀವು, ಮೀಡಿಯಾ ಅವರೆಲ್ಲ. ಯು ಆರ್ ದಿ ಸ್ಪೋಕ್ಸ್ಮನ್ ಆಫ್ ಡೆಮೋಕ್ರಸಿ. ಎಲ್ಲ ವಿಚಾರಗಳನ್ನು ನೀವು ಇಡ್ತೀರಿ. ನಿಮ್ಗೆ ಯಾಕೆ ಯಾರಿಗೂ ನಿಮ್ಗೆ ನೋಟಿಸ್ ಕೊಟ್ಟಿಲ್ಲ? ಯಾರ್ಯಾರು ಮಾಡಿದ್ರು? ಹಾಂ, ಏನಪ್ಪ ದಲಿತ ನಾಯಕನಿಗೆ ಏನು ದೌರ್ಜನ್ಯ ಮಾಡ್ತಾ ಇದ್ದೀರಾ ನೀವು? ಏನು ನಮ್ಮ ಬಾಯಿ ಮುಚ್ಚಿಸ್ಬೇಕು ಅಂತ ಇದ್ದೀರಾ? ಹಾಂ, ಅವರು ರಿಪ್ಲೈ ಕೂಡ ಕೊಟ್ಟಿದ್ದಾರೆ. ಅವ್ರನ್ನ ಕಳಿಸೋದು ಬಿಡೋದು ಈಸ್ ನಾಟ್ ಇಟ್ ಇಸ್ ಅ ಪಾರ್ಟಿ ಅಸೆಟ್, ಪಾರ್ಟಿ ರೆಪ್ರೆಸೆಂಟೇಟಿವ್. ನಾವು ವಿಲ್ ಟೇಕ್ ಎ ಕಾಲ್, ಯಾವ ಕಳಿಸ್ಬೇಕು, ಏನು ಕಳಿಸ್ಬೇಕು, ಏನು ಕೊಟ್ಟು ಕಳಿಸ್ಬೇಕು ಏನು ಅಂತ. ನೀವು ಹೆಂಗೆಲ್ಲ ಮಾಡ್ತಿರಲ್ಲ ಅದೆಲ್ಲ ನಾವು ಹಂಗೆ ಮಾಡ್ತೀವಿ, ತಡೀರಿ.